ಪ್ರೈಸ್ ಲಾರ್ಡ್. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಎಫೆಸ 5:8. ನಮ್ಮನ್ನು ಕಣ್ಮನೆಯಂತೆ ಕಾಯುವಂತಹ ಕರ್ತನು, ರಕ್ಷಕನು, ಒಡೆಯನೂ ಆದಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ಈ ವೇದ ವಚನವನ್ನು ಓದುವಾಗಲೇ ನಾವು ಹೇಗೆ ಜೀವಿಸುತ್ತಿದ್ದೇವೆ, ಹೇಗೆ ಜೀವಿಸಬೇಕು ಎಂಬುದಾಗಿ ಅರುಹನ್ನು ಹುಟ್ಟಿಸುವಂತಹ ವಾಕ್ಯವಾಗಿದೆ. ಹೌದು ಪ್ರಿಯರೇ, ಕತ್ತಲೆಯ ಜೀವನದಲ್ಲೂ ಇಲ್ಲ, ಕರ್ತನೊಳಗೆ ಬೆಳಕಿನವರಂತೆ ಇರುತ್ತೇವ ಎಂದು ಸ್ವಲ್ಪ ಆಲೋಚಿಸಿಕೊಂಡು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡರೆ ನಮ್ಮಷ್ಟು ಧನ್ಯರು ಬೇರೆ ಯಾರೂ ಇಲ್ಲ ಪ್ರಿಯರೇ. ಕತ್ತಲೆಯ ಜೀವನವು ಲೋಕದ ಪ್ರಕಾರವಾದ ಆಸೆ ಇಚ್ಛೆಗಳಿಂದ ತುಂಬಿದ ದುಷ್ಟತ್ವಗಳಿಂದ ಕೂಡಿರುವುದಾದರೆ ಕತ್ತಲೆಯಲ್ಲಿ ಜೀವಿಸುವವರಾಗಿರುತ್ತೇವೆ. ಆದರೆ ವೇದ ಪುಸ್ತಕದಲ್ಲಿ ಓದುವ ಹಾಗೆ ಕ್ರಿಸ್ತನಿಗೆ ಸ್ವಂತದವರಾಗಿ ಶರೀರದ ಆಶೆ ಇಚ್ಛೆಗಳನ್ನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟವರಾಗಿ ಕರ್ತನು ಇಚ್ಛಿಸುವ ಬೆಳಕಿನ ಮಕ್ಕಳಾಗಿ ನಡೆದುಕೊಳ್ಳೋಣ. ಹೌದು ಪ್ರಿಯರೇ, ಅಣ್ಣ ತಮ್ಮಂದಿರು ಇಬ್ಬರು ಒಂದೇ ಮನೆಯಲ್ಲಿದ್ದರು. ಅಣ್ಣನು ತನ್ನ ದಾರಿಯಲ್ಲಿ ಎಲ್ಲ ನೀತಿಯ ಮಾರ್ಗವನ್ನು ಕೈಕೊಂಡು ಕತ್ತಲೆಯ ಜೀವನವು ತನ್ನ ಬಳಿ ಸುಳಿಯದಂತೆ ತನ್ನನ್ನು ಪರಿಶುದ್ಧತೆಯಿಂದ ಕಾದುಕೊಂಡನು. ಅವರ ತಮ್ಮನು ಅನೀತಿ ದುಷ್ಟತ್ವಗಳಿಂದ ತುಂಬಿದ ಬೆಳಕೇ ಇಲ್ಲದ ಕತ್ತಲೆಯ ಜೀವನವನ್ನು ನಡೆಸುತ್ತಿದ್ದನು. ಒಂದು ಸಲ ಒಂದು ಕೊಳೆ ಗುಂಪಿನಲ್ಲಿ ಸಿಕ್ಕಿಕೊಂಡಿದ್ದರಿಂದ ಪೊಲೀಸ್ ಅವನನ್ನು ಹುಡುಕಿ ಬಂದರು. ಅಣ್ಣನ ರೂಪವು ಅವನ ಹಾಗೆ ಇದ್ದುದರಿಂದ ತನ್ನ ತಮ್ಮನನ್ನು ತಪ್ಪಿಸಲು ದೈವಿಕ ಪ್ರೀತಿಯಲ್ಲಿಟ್ಟು ತಮ್ಮನಿಗಾಗಿ ಅಣ್ಣನು ಶರಣಾಗತನಾದನು. ಅಣ್ಣನ ಈ ಪ್ರೀತಿಯ ಕಾರ್ಯವು ತಮ್ಮನನ್ನು ತಳ್ಳನಗೊಳಿಸಿತು. ಹೌದು ಪ್ರಿಯರೇ, ಅವನ ಮನಸ್ಸು ಬದಲಾಯಿತು. ಅದಾದ ನಂತರ ಪೊಲೀಸರು ನಿಜವಾದ ಅಪರಾಧಿಯನ್ನು ಕಂಡುಹಿಡಿದಿದ್ದರಿಂದ ಅಣ್ಣನನ್ನು ಬಿಡಿಸಿದರು. ಅಣ್ಣನು ಹಿಂಬಾಲಿಸಿದ ಬೆಳಕಿನ ದಾರಿಯನ್ನು ತಮ್ಮನು ತಿಳಿದುಕೊಂಡನು. ಹೌದು ಪ್ರಿಯರೇ, ನಾನು ಇಂದಿನಿಂದ ಬೆಳಕಿನ ದಾರಿಯಲ್ಲಿ ಕರ್ತನು ಇಚ್ಛಿಸುವ ಜೀವನವನ್ನು ಜೀವಿಸಲು ನನ್ನನ್ನು ಭಯಭಕ್ತಿಯಿಂದ ಅರ್ಪಣಿಸುತ್ತೇನೆ ಎಂಬುದಾಗಿ ನಿಮ್ಮ ಬಾಳನ್ನು ಸಮರ್ಪಿಸಿರಿ. ಹಾಗೆ ನೀವು ಅರ್ಪಿಸುವುದಾದರೆ ಕರ್ತನು ನಿಮ್ಮ ಕಾರ್ಯಗಳನ್ನು, ಎಲ್ಲ ಕಾರ್ಯಗಳನ್ನು ಆತನು ಸಫಲಗೊಳಿಸುತ್ತಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಬೆಳಕಿಗೆ ಸಂಬಂಧಪಟ್ಟ ಎಲ್ಲ ಆಶೀರ್ವಾದಗಳಿಂದ ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ನಡೆಸುತ್ತಾನೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ನಿಮ್ಮೆಲ್ಲರನ್ನು, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬೆಳಕಿನ ಮಾರ್ಗದಲ್ಲಿ ನಡೆಸುತ್ತಾನೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.